श्री गुरुभ्यो नमः। हरिः ओम। गणैः नारायण भूतनाथ समन्वितः कर्ण विकर्ण संज्ञैः महामणीनां बहुलैः सुकीर्णं मौलिन्ददो मे शिरसि स्थिरोऽभूत्। ज्ञानगम्यदिंद ಪ್ರಸಾರವಾಗ್ತಾ ಇರುವ ಧ್ಯಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನ ಸ್ತೋಮಕ್ಕೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಿಂದಿನ ಸಂಚಿಕೆಯಲ್ಲಿ ಭೂತರಾಜರ ವ್ಯಕ್ತಿತ್ವ ಹಾಗೂ ಅವರ ಸ್ತೋತ್ರದ ಆರಂಭದ ಭಾಗದ ಚಿಂತನೆ ನಡೆದಿದೆ. ಭೂತರಾಜರ ಒಂದು ಸುಂದರವಾದ ಸ್ತೋತ್ರದ 5 ಪದ್ಯಗಳ ಅರ್ಥ ಚಿಂತನೆ ಹಿಂದಿನ ಸಂಚಿಕೆಯಲ್ಲಿ ನಡೆದಿದೆ. ಅದರ ಮುಂದಿನ ಪದ್ಯಗಳ ಅರ್ಥಚಿಂತನೆಯನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋಣ. ಪ್ರತಾಪವಂತಂ ವೀರಾಗ್ರಂ ವೀರಭದ್ರೋಪಮಂ ಹೃದಿ ವಾದಿರಾಜಗುರೋರ್ದೂತಂ ಭೂತರಾಜನ್ನತೋಸ್ಮ್ಯಹಂ. ಪ್ರತಾಪವಂತಂ, ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿರುವಂತಹ, ವೀರರಲ್ಲಿ ಶ್ರೇಷ್ಠರಾದ, ಅಗ್ರೇಸರರಾದಂತಹ, ವೀರಭದ್ರೋಪಮಂ, ವೀರಭದ್ರರಿಗೆ ಸದೃಶರಾಗಿರೋ. ವೀರಭದ್ರ ಅಂದರೆ ನಿಮಗೆ ಗೊತ್ತಿದೆ, ರುದ್ರದೇವರು ಸತೀದೇವಿಯನ್ನು ಕಳೆದುಕೊಂಡಾಗ ದಕ್ಷಾಧ್ವರ ಭಂಗವನ್ನು ಮಾಡೋದಕ್ಕೋಸ್ಕರ ಜಟೆಯನ್ನು ಅಪ್ಪಳಿಸಿ ಅಲ್ಲಿ ಸೃಷ್ಟಿಯಾದವರು ವೀರಭದ್ರ. ಆ ವೀರಭದ್ರ ರುದ್ರಾಂಶರೇ. ಅಂತಹ ವೀರಭದ್ರನಂತೆ ಇರುವಂತಹ, ವೀರಭದ್ರನಂತೆ ಇರುವಂತಹ ಅಂತನ್ನೋದರಿಂದ ಅವರ ವ್ಯಕ್ತಿತ್ವವನ್ನು ತೋರಿಸಿಕೊಟ್ಟಿದ್ದಾರೆ. ಅಂತಹ ಭೂತರಾಜರನ್ನು ಹೃದಿ ನತೋಸ್ಮ್ಯಹಂ, ನಮ್ಮ ಹೃದಯದಲ್ಲಿ ಅವರನ್ನು ನೆಲೆಸಿ, ಅವರು ನೆಲೆಸುವಂತೆ ಪ್ರಾರ್ಥಿಸಿ ಅವರನ್ನು ವಂದಿಸ್ತಾ ಇದ್ದೇನೆ. ರಾಜಸೇವಾರತಂ ಲೋಕೆ ರಾಜಮಾನ್ಯಂ ರವಿಪ್ರಭಂ ವಾದಿರಾಜಗುರೋರ್ದೂತಂ ಭೂತರಾಜನ್ನತೋಸ್ಮ್ಯಹಂ. ರಾಜಸೇವಾರತಂ ಅನ್ನುವಲ್ಲಿ ರಾಜ ಅಂತಂದರೆ ವಾದಿರಾಜರು ಅಂತ ಅರ್ಥ. ಅವರು ಬೇರೆ ರಾಜರ ಸೇವೆಯನ್ನು ಮಾಡಿದವರಲ್ಲ, ಭೂತರಾಜರು ಬೇರೆ ಯಾವ ರಾಜರ ಸೇವೆಯನ್ನು ಮಾಡಿದವರಲ್ಲ. ರಾಜ ಅಂತಂದರೆ ಇಲ್ಲಿ ವಾದಿರಾಜರನ್ನು ರಾಜ ಅಂತ ಹೇಳ್ತಾ ಇರೋದು. ರಾಜ ಅನ್ನುವ ಶಬ್ದಕ್ಕೆ ಚಂದ್ರ ಅಂತನ್ನುವ ಅರ್ಥ ಇದೆ, ಸಿಂಹ ಅಂತನ್ನುವ ಅರ್ಥ ಇದೆ, ಅಧಿಪತಿ ಅಂತನ್ನುವ ಅರ್ಥ ಇದೆ, ಅನೇಕ ಅರ್ಥಗಳಿವೆ. ಆ ಎಲ್ಲ ಅರ್ಥಗಳು ಕೂಡ ವಾದಿರಾಜರಿಗೆ ಅನ್ವರ್ಥ ಆಗ್ತವೆ, ಸಲ್ತವೆ. ಮದ್ದಾನೆಗಳ ಮಧ್ಯದಲ್ಲಿ ವಾದಿ ಮತ್ತೇಭ ಕೇಸರಿ ಅಂತ ಇರುವಂಥವರು ವಾದಿರಾಜರಾದ್ದರಿಂದ ಅವರು ರಾಜ, ಮೃಗರಾಜ ಹೌದು. ವಾದಿರಾಜರ ತೇಜಸ್ಸಿನ ಮುಂದೆ ಎಲ್ಲರ ತೇಜಸ್ಸು ಕೂಡ ಅತ್ಯಲ್ಪವಾಗ್ತಾ ಇದೆ, ಆದ್ದರಿಂದ ಚಂದ್ರನಂತೆ ಪ್ರಕಾಶ ಉಳ್ಳವರಾದ್ದರಿಂದ ರಾಜ ಅಂತನ್ನೋದು ಹೌದು. ಅದೇ ರೀತಿಯಲ್ಲಿ ವೇದಾಂತ ಸಾಮ್ರಾಜ್ಯಕ್ಕೆ ಅಧಿಪತಿಗಳಾಗಿ ಇರುವಂಥವರು ಆ ಕಾರಣದಿಂದ ರಾಜ ಅಂತಂದರೆ ಅಧಿಪತಿ ಅಂತನ್ನೋ ಅರ್ಥದಲ್ಲಿಯೂ ಕೂಡ ರಾಜ ಅಂತನ್ನೋ ಪದ ವಾದಿರಾಜರಿಗೆ ಸಲ್ತದೆ. ಅಂತಹ ರಾಜ ಸೇವಾರತಂ, ಗುರುರಾಜರ ಸೇವೆಯಲ್ಲಿ ಆಸಕ್ತರಾಗಿರುವಂಥವರು. ರಾಜಮಾನ್ಯಂ, ಅವರಿಂದ ಮಾನಿತರಾಗಿದ್ದಾರೆ. ವಾದಿರಾಜರೇ ಸ್ವತಃ ಅವರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಯಾವ ರೀತಿಯಲ್ಲಿ? ಅನೇಕ ಸ್ಥಳಗಳಲ್ಲಿ ವಾದಿರಾಜರೇ ಭೂತರಾಜರ ಪ್ರತಿಷ್ಠೆಯನ್ನು ಮಾಡಿದ ಇತಿಹಾಸವನ್ನು ನಾವು ನೋಡುತ್ತೇವೆ. ಉಡುಪಿಯ ಕ್ಷೇತ್ರದಲ್ಲಿ, ಅಲ್ಲಿ ಸೋದಾ ಮಠದಲ್ಲಿ ಭೂತರಾಜರ ಪ್ರತಿಷ್ಠೆಯಾಗಿದೆ, ಅದನ್ನು ಮಾಡಿದವರು ವಾದಿರಾಜರು. ಹಾಗೆ ಅನೇಕ ಕಡೆಗಳಲ್ಲಿ ಭೂತರಾಜರ ಪ್ರತಿಷ್ಠೆಯನ್ನು ವಾದಿರಾಜರೇ ಮಾಡಿದ್ದಾರೆ. ರಾಜರಿಂದಲೇ, ವಾದಿರಾಜರಿಂದಲೇ ಮಾನಿತರಾಗಿದ್ದಾರೆ. ಹಾಗೆ ರಾಜಮಾನ್ಯಂ ಅಂತನ್ನುವಾಗ ಇಲ್ಲಿ ಅನೇಕ ರಾಜರಿಂದ, ಅಂದರೆ ಅನೇಕ ಅರಸರಿಂದ ಮಾನಿತರಾಗಿದ್ದಾರೆ. ಅರಸಪ್ಪ ನಾಯಕ ಆಗಿರಬಹುದು, ಬೇರೆ ಅರಸರು ಆಗಿರಬಹುದು, ಅವರೆಲ್ಲರಿಂದಲೂ ಕೂಡ ಮಾನಿತರಾಗಿದ್ದಾರೆ ಅಂತನ್ನೋ ಅಭಿಪ್ರಾಯದಿಂದ ರಾಜಮಾನ್ಯಂ ಅಂತ ಹೇಳ್ತಾ ಇದ್ದಾರೆ. ರವಿಪ್ರಭಂ, ಸೂರ್ಯನ ಪ್ರಖರವಾದ ಪ್ರಭೆ ಅವರಲ್ಲಿ ಇದೆ. ಅಂತಹ ಭೂತರಾಜರನ್ನು ನಾನು ವಂದಿಸ್ತಾ ಇದ್ದೇನೆ. ರಕ್ತಾಂಬರಧರಂ ರಮ್ಯ ಪುಷ್ಪಮಾಲಾ ಸುಶೋಭಿತಂ ವಾದಿರಾಜಗುರೋರ್ದೂತಂ ಭೂತರಾಜನ್ನತೋಸ್ಮ್ಯಹಂ.
ಅವರ ಮಹಿಮೆಯ ಚಿಂತನೆಯನ್ನು ಅನೇಕ ಪದ್ಯಗಳಿಂದ ಮಾಡಿ ಅವರ ಆಕೃತಿಯ ಚಿಂತನೆಯನ್ನು ಈ ಪದ್ಯದಿಂದ ಮಾಡ್ತಾ ಇದ್ದಾರೆ. ಅವರು ರಕ್ತ ಅಂಬರ ಧರಂ, ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿಕೊಂಡಿದ್ದಾರೆ. ಅವರ ಮೈಬಣ್ಣ ಕೆಂಪು. ರಕ್ತಂ ವಿಚಿತ್ರವಸನಂ ಅಂತ ಇದೆ. ರಕ್ತಂ ಅಂತಂದರೆ ಅವರು ಕೆಂಪಾಗಿದ್ದಾರೆ. ವಿಚಿತ್ರವಸನಂ ಅಂತಂದರೆ ಅನೇಕ ಬಣ್ಣಗಳಿಂದ ಮಿಶ್ರಣಗೊಂಡಿರುವ ವಸ್ತ್ರವನ್ನು ಅವರು ಧರಿಸಿದ್ದಾರೆ ಅಂತ. ಇಲ್ಲಿ ರಕ್ತಾಂಬರ ಧರಂ ಅಂತ ಹೇಳ್ತಾ ಇದ್ದಾರೆ. ರಕ್ತವಾದ ಅಂಬರ ವಸ್ತ್ರವನ್ನು ಧರಿಸಿದ್ದಾರೆ ಅಂತ. ರಕ್ತ ಕೆಂಪು ಬಣ್ಣ ಹೆಚ್ಚಾಗಿ ಇದ್ದು ಬೇರೆ ಬಣ್ಣಗಳಿಂದಲೂ ಮಿಶ್ರಣಗೊಂಡಿರುವಂತಹ ಒಂದು ವಸ್ತ್ರವನ್ನು ಅವರು ಉಟ್ಟಿದ್ದಾರೆ. ರಮ್ಯ ಪುಷ್ಪಮಾಲಾ ಸುಶೋಭಿತಂ, ಮನೋಹರವಾಗಿರುವಂತಹ ಹೂವಿನ ಮಾಲೆಯಿಂದ ಅಲಂಕೃತರಾಗಿದ್ದಾರೆ. ಅವರು ಧರಿಸಿರುವ ಹೂವಿನ ಮಾಲೆ ಅದು ಎಂದಿಗೂ ಕೂಡ ಬಾಡೋದಿಲ್ಲ. ದೇವಲೋಕದ ಕುಸುಮ ಅದು ಎಂದಿಗೂ ಕೂಡ ಬಾಡೋದಿಲ್ಲ. ಭೂಲೋಕದಲ್ಲಿ ಇದ್ದರೂ ಕೂಡ ಅದು ಬಾಡೋದಿಲ್ಲ. ಅಂತಹ ಮಂದಾರ ಮಾಲೆಯಿಂದ ಅಲಂಕೃತರಾಗಿದ್ದಾರೆ ಭೂತರಾಜರು. ಅಂತಹ ಪುಷ್ಪದಿಂದ ಅಲಂಕೃತರಾಗಿದ್ದಾರೆ. ರತ್ನೋಘವಲಯೋಪೇತಂ ಮುಕ್ತಾಹಾರ ವಿಭೂಷಿತಂ ವಾದಿರಾಜ ಗುರೋರ್ದೂತಂ ಭೂತರಾಜನ್ನತೋಸ್ಮ್ಯಹಂ. ರತ್ನಗಳಿಂದ ಖಚಿತವಾಗಿರುವಂತಹ ಕಡಗಗಳ ಧಾರಣೆಯನ್ನು ಮಾಡಿಕೊಂಡಿದ್ದಾರೆ. ತಮ್ಮ ತೋಳುಗಳಲ್ಲಿ ಕಡಗಗಳ ಧಾರಣೆಯನ್ನು ಮಾಡಿಕೊಂಡಿದ್ದಾರೆ. ಅದು ರತ್ನಖಚಿತವಾಗಿರುವಂತಹ ಕಡಗಗಳು. ಅನೇಕ ರತ್ನಗಳಿಂದ ಶೋಭಿತವಾಗಿರುವಂತಹ ಕಡಗಗಳನ್ನು ಕೈಯಲ್ಲಿ ಧಾರಣೆ ಮಾಡಿಕೊಂಡಿದ್ದಾರೆ. ಕೊರಳಿನಲ್ಲಿ ಮುತ್ತಿನ ಹಾರವನ್ನು ಧರಿಸಿಕೊಂಡಿದ್ದಾರೆ. ಅನರ್ಘ್ಯವಾದ ಮುತ್ತಿನ ಹಾರ ಅದು ಅವರ ಕೊರಳಿನಲ್ಲಿ ಶೋಭೆಯನ್ನು ನೀಡ್ತಾ ಇದೆ. ಅಂತಹ ಭೂತರಾಜರಿಗೆ ನಮ್ಮ ನಮಸ್ಕಾರ. ಅರ್ಕಾಭಾಂಗದ ಸಂಯುಕ್ತಂ ರತ್ನಕುಂಡಲ ಮಂಡಿತಂ ವಾದಿರಾಜ ಗುರೋರ್ದೂತಂ ಭೂತರಾಜನ್ನತೋಸ್ಮ್ಯಹಂ. ತೋಳುಗಳಿಗೆ ತೋಳುಬಂದಿಯನ್ನು ಧರಿಸಿದ್ದಾರೆ. ಅವು ಹೇಗಿವೆ ಅಂತಂದರೆ ಆ ತೋಳುಬಂದಿಗಳೇ ಸೂರ್ಯನ ಪ್ರಭೆಯನ್ನು ಚೆಲ್ಲುತ್ತಾ ಇವೆ. ಅಂತಹ ಅಲಂಕೃತವಾದಂತಹ ಅಂತಹ ಕಾಂತಿಯುಕ್ತವಾದ ಅಂಗದಗಳಿಂದ ಅಲಂಕೃತರಾದಂಥವರು ಭೂತರಾಜರು. ರತ್ನ ಕುಂಡಲಗಳನ್ನು ಧಾರಣೆ ಮಾಡಿಕೊಂಡಿದ್ದಾರೆ. ಕಿವಿಗೆ, ಕಪೋಲಗಳಿಗೆ, ಕಂಠಕ್ಕೆ, ಎಲ್ಲದಕ್ಕೂ ಶೋಭೆಯನ್ನು ತರುವಂತಹ ರತ್ನದ ಆ ಕರ್ಣ ಕುಂಡಲಗಳು ಶೋಭಿಸ್ತಾ ಇವೆ ಅವರ ಕಿವಿಗಳಲ್ಲಿ. ಅಂತಹ ಭೂತರಾಜರಿಗೆ ನಮ್ಮ ವಂದನೆ. ಉತ್ತುಂಗ ತುರಗಾರೂಢಂ ಛತ್ರ ಚಾಮರ ಸೇವಿತಂ ವಾದಿರಾಜ ಗುರೋರ್ದೂತಂ ಭೂತರಾಜನ್ನತೋಸ್ಮ್ಯಹಂ. ಎತ್ತರದ ಕುದುರೆಯಲ್ಲಿ ಅವರು ಆಸೀನರಾಗಿದ್ದಾರೆ. ಛತ್ರ ಚಾಮರ ಸೇವಿತಂ, ಅವರು ರಾಜರಾಗಿದ್ದಾರೆ. ಭೂತರಾಜರು, ಭೂತಗಣಗಳಿಗೆ ಅಧಿಪತಿಗಳಾಗಿದ್ದಾರೆ. ಆದ್ದರಿಂದ ಅವರ ಕಿಂಕರರು ಅವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಛತ್ರವನ್ನು ಹಿಡಿದ ಕಿಂಕರರು ಕೆಲವರು, ಎಡಬಲ ಭಾಗಗಳಲ್ಲಿ ಚಾಮರವನ್ನು ಬೀಸುವಂತಹ ಕಿಂಕರರು ಕೆಲವರು, ಆ ರೀತಿಯಲ್ಲಿ ಅಲಂಕೃತರಾಗಿರುವಂಥವ್ರು ಭೂತರಾಜರು. ದಿವ್ಯ ಚಂದನ ಲಿಪ್ತಾಂಗಂ ಕಸ್ತೂರಿ ತಿಲಕಾಂಚಿತಂ ವಾದಿರಾಜ ಗುರೋರ್ದೂತಂ ಭೂತರಾಜನ್ನತೋಸ್ಮ್ಯಹಂ. ಶರೀರಕ್ಕೆ ಚಂದನವನ್ನು ಲೇಪನೆ ಮಾಡಿಕೊಂಡಿದ್ದಾರೆ, ಶ್ರೀಗಂಧದ ಲೇಪನ. ಶ್ರೀಗಂಧ ಅದು ಎಂಥದ್ದು ಅಂದರೆ ದಿವ್ಯ ಚಂದನ ಲಿಪ್ತಾಂಗಂ. ದಿವ್ಯ ಅಂತ ದೇವಲೋಕದ ಚಂದನ ಶ್ರೀಗಂಧ. ಕನ್ನಡ ನಾಡಿನಲ್ಲಿ ಶ್ರೀಗಂಧ ಬಹಳ ಚೆನ್ನಾಗಿ ಬೆಳೆಯುತ್ತೆ. ಗಂಧದ ಗುಡಿ ಅಂತ ಕರ್ನಾಟಕವನ್ನು ಕರೆಯುವಂಥದ್ದಿದೆ. ಇದು ಬಿಟ್ಟರೆ ಬೇರೆ ಕಡೆಗಳಲ್ಲಿ ಗಂಧ ಅಷ್ಟು, ಶ್ರೀಗಂಧ ಅಷ್ಟು ಬೆಳೆಯೋದಿಲ್ಲ. ಇದು ಇಲ್ಲಿಯದ್ದು ಅಲ್ಲ, ದೇವಲೋಕದ ಶ್ರೀಗಂಧ ಅಂತ ಹೇಳ್ತಾ ಇದ್ದಾರೆ. ಅಂತಹ ಶ್ರೀಗಂಧದಿಂದ ಲಿಪ್ತರಾಗಿದ್ದಾರೆ, ಅದನ್ನು ಲೇಪನೆ ಮಾಡಿಕೊಂಡಿದ್ದಾರೆ. ಭಗವಂತನ ಪ್ರಸಾದ, ವಾದಿರಾಜರ ಪ್ರಸಾದ ಅಂತ ಅದನ್ನು ಶರೀರಕ್ಕೆ ಲೇಪನೆ ಮಾಡಿಕೊಂಡಿದ್ದಾರೆ. ಅಂತಹ ಮಹತ್ವಪೂರ್ಣವಾಗಿರುವಂತಹ ಶ್ರೀಗಂಧದ ಧಾರಣೆ. ಈ ದೇವಾಲಯಕ್ಕೆ ಹೋಗುವಾಗ ಅಲ್ಲಿ ಹೋದಾಗ, ಅದರಲ್ಲಿಯೂ ಕೂಡ ಉಡುಪಿ ಪ್ರಾಂತದ ದೇವಾಲಯಗಳಿಗೆ ಹೋದಾಗ ವಿಶೇಷವಾಗಿ ಅಲ್ಲಿ ಪ್ರಸಾದ ಅಂತ ಹೇಳಿ ಗಂಧ ಪುಷ್ಪಗಳನ್ನು ನೀಡುತ್ತಾರೆ.
ಈ ಗಂಧವನ್ನು ಕೊಡೋದು ಯಾಕೆ ಅಂತಂದರೆ, ಗಂಧದ ಲೇಪನವನ್ನು ಮಾಡಿಕೊಂಡ್ರೆ ಪಾಪಗಳೆಲ್ಲ ಪರಿಹಾರ ಆಗ್ತವೆ ಅಂತ ಹೇಳಿದ್ದಾರೆ. ಪಾಪಗಳನ್ನೆಲ್ಲ ಪರಿಹಾರ ಮಾಡುವಂಥದ್ದು ಆ ಶ್ರೀಗಂಧ ಪ್ರಸಾದ. ಅದಕ್ಕೋಸ್ಕರ ಅದನ್ನು ಧಾರಣೆ ಮಾಡಿಕೊಳ್ಳಬೇಕು. ವಾದಿರಾಜರ ನಿರ್ಮಾಲ್ಯವನ್ನು ಇವರು ತಮ್ಮ ಶರೀರದಲ್ಲಿ ಧಾರಣೆ ಮಾಡಿಕೊಂಡಿದ್ದಾರೆ. ಹಣೆಯಲ್ಲಿ ಕಸ್ತೂರಿಯ ತಿಲಕವನ್ನು ಧಾರಣೆ ಮಾಡಿಕೊಂಡಿದ್ದಾರೆ. ಅಂತಹ ಭೂತರಾಜರಿಗೆ ನಮ್ಮ ವಂದನೆಗಳು ಅಂತ ನಮಸ್ಕರಿಸ್ತಾ ಇದ್ದಾರೆ. ಅಚಿಂತ್ಯದ್ಭುತ ಸನ್ಮೂರ್ತಿಂ ಕೀಟೋಜ್ವಲ ಮಸ್ತಕಂ ವಾದಿರಾಜ ಗುರೋರ್ದೂತಂ ಭೂತರಾಜನ್ನತೋಸ್ಮ್ಯಹಂ. ಒಂದು ಆಕೃತಿಯ ಚಿತ್ರಣವನ್ನು ನೀಡಿದ್ದಾರೆ. 8ನೇ ಶ್ಲೋಕದಿಂದ ರಕ್ತಾಂಬರಧರಂ ರಮ್ಯ ಪುಷ್ಪಮಾಲಾ ಸುಶೋಭಿತಂ ಅನ್ನೋದರಿಂದ ಆರಂಭಗೊಂಡು ಭೂತರಾಜರ ಆಕೃತಿ ಹೇಗಿದೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಅವರು ಧಾರಣೆ ಮಾಡಿರುವ ವಸ್ತ್ರ, ಅದೇ ರೀತಿಯಲ್ಲಿ ಕೊರಳಿನಲ್ಲಿರುವಂತಹ ಮುತ್ತಿನ ಹಾರ, ಮಂದಾರ ಮೊದಲಾದಂತಹ ಪುಷ್ಪಗಳಿಂದ ಪೋಣಿಸಿದಂತಹ ಹಾರ ಅದನ್ನು ಕೊರಳಿನಲ್ಲಿ ಧರಿಸಿದ್ದಾರೆ, ರತ್ನಗಳಿಂದ ಖಚಿತವಾಗಿರುವಂತಹ ಕಡಗಗಳು, ಅತ್ಯಂತ ಸುಂದರವಾಗಿರುವ ಉಂಗುರಗಳು, ಅದೇ ರೀತಿಯಲ್ಲಿ ತೋಳುಬಂದಿಗಳು, ಕರ್ಣಕುಂಡಲ, ಹೀಗೆ ಅವರ ಆಕೃತಿಯ ಚಿಂತನೆಯನ್ನು ನೀಡುತ್ತಾ ಅವರ ಸುತ್ತಮುತ್ತ ಇದ್ದು ಸೇವೆ ಮಾಡ್ತಾ ಇರುವಂತಹ ಕಿಂಕರರು, ಅವರಿಗೆ ಛತ್ರ ಚಾಮರಾದಿಗಳಿಂದ ಅವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಎತ್ತರದ ಕುದುರೆಯನ್ನು ಏರಿ ಅವರು ಸಂಚಾರವನ್ನು ಮಾಡ್ತಾ ಇದ್ದಾರೆ. ಕೈಯಲ್ಲಿ ಧನುರ್ಬಾಣಗಳ ಧಾರಣೆಯನ್ನು, ಖಡ್ಗದ ಧಾರಣೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಸಂಪೂರ್ಣವಾಗಿ ಸುಂದರವಾದ ಭೂತರಾಜರ ಚಿತ್ರಣವನ್ನು ನೀಡಿ ಇಂತಹ ಅಚಿಂತ್ಯ ಅದ್ಭುತ ಸನ್ಮೂರ್ತಿಂ, ಇದು ನಾವು ಹೇಳಿದ್ದೇವೆ, ಆ ಮೂರ್ತಿ ಅಂತನ್ನುವಾಗ ಭೂತರಾಜರ ಮೂರ್ತಿ ಅಂದರೆ ತುಂಬ ಕರಾಳವಾಗಿದೆ ಅಂತ ಭಾವಿಸೋದಲ್ಲ. ಸನ್ಮೂರ್ತಿಂ, ಅತ್ಯಂತ ಉತ್ತಮವಾದಂತಹ ರೂಪವನ್ನು ಧರಿಸಿದಂಥವರು ಭೂತರಾಜರು. ಅದು ಅಚಿಂತ್ಯ, ಸಾಮಾನ್ಯರು ಅವರ ರೂಪವನ್ನು ಚಿಂತಿಸಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ಶ್ರೇಷ್ಠವಾಗಿರುವಂಥದ್ದು. ದಿವ್ಯವಾದ ಮೂರ್ತಿ, ಆದ್ದರಿಂದ ತೇಜಃಪ್ರಚುರವಾದಂತಹ ಅವರ ಆಕೃತಿ, ಅದರ ಚಿಂತನೆಯನ್ನು ನಾವೆಲ್ಲ ಮಾಡಬೇಕು. ಅದ್ಭುತವಾದ ಆಶ್ಚರ್ಯಕರವಾಗಿರುವಂತಹ ಮೂರ್ತಿಯನ್ನು ಹೊತ್ತವರು ಭೂತರಾಜರು. ಆ ಮೂರ್ತಿಯನ್ನು, ಭೂತರಾಜರ ಆ ದಿವ್ಯ ರೂಪವನ್ನು ನಾವೆಲ್ಲ ಚಿಂತಿಸಬೇಕು. ತಲೆಯ ಮೇಲೆ ಕಿರೀಟವನ್ನು, ಕಿರೀಟ ಉಜ್ವಲ ಮಸ್ತಕಂ, ಕಿರೀಟದ ಧಾರಣೆಯನ್ನು ಮಾಡಿಕೊಂಡಿದ್ದಾರೆ. ಎತ್ತರದ ಕಿರೀಟವನ್ನು ಧಾರಣೆ ಮಾಡಿಕೊಂಡಿದ್ದಾರೆ. ಅಂತಹ ಆಕೃತಿಯ ಚಿಂತನೆಯನ್ನು ಮಾಡ್ತಾ ಆ ಭೂತರಾಜರಿಗೆ ನಮ್ಮ ನಮಸ್ಕಾರವನ್ನು ಸಲ್ಲಿಸಬೇಕು. ಕುಬೇರ ಕೋಶಾದಾನೀತಂ ದಿವ್ಯ ಮೌಲಿಂದು ಪಾರ್ಷದಂ ವಾದಿರಾಜ ಗುರೋರ್ದೂತಂ ಭೂತರಾಜನ್ನತೋಸ್ಮ್ಯಹಂ. ಭೂತರಾಜರ ಮಹಿಮೆಯನ್ನು ಈ ಪದ್ಯದಿಂದ ಹೇಳ್ತಾ ಇದ್ದಾರೆ. ಭೂತರಾಜರ ಮಹಿಮೆ ಎಂಥದ್ದು! ವಾದಿರಾಜರ ಸೇವೆಯನ್ನು ಅನೇಕ ರೀತಿಯಲ್ಲಿ ಮಾಡಿದ್ದಾರೆ. ಅದರಲ್ಲಿ ಒಂದು ಮಹಿಮೆಯನ್ನು ಹೇಳ್ತಾರೆ, ಕುಬೇರಕೋಶಾದಾನೀತಂ. ಕುಬೇರನ ಬೊಕ್ಕಸದಿಂದ ಒಂದು ಕಿರೀಟವನ್ನು ತಂದಿದ್ದಾರೆ, ಅದು ವಾದಿರಾಜರಿಗೆ ಅರ್ಪಣೆ ಮಾಡೋದಕ್ಕೆ ಅಂತ. ಶೋಕಾಪನುದ ಕಾಮದಂ ದತ್ತವಾನ್ ವಿತ್ತಹೀನಂ ಮೇ ಭೂತನಾಥ ಪ್ರತಾಪವಾನ್ ಅಂತ ಅವರ ಮಹಿಮೆಯನ್ನು ವಾದಿರಾಜರೇ ಆಖ್ಯಾನದಲ್ಲಿ ಹೇಳ್ತಾರೆ. ಕುಬೇರನ ಬೊಕ್ಕಸದಿಂದ, ಕುಬೇರನ ಪಟ್ಟಣಕ್ಕೆ ಹೋಗಿದ್ದಾರೆ. ಅಲ್ಲಿ ಭೂತರಾಜರಿಗೆ ಅವರು ಸೇವೆಯನ್ನು ಸಲ್ಲಿಸುವಾಗ ಭೂತರಾಜರಂತಾರೆ, ನನಗೇನು ಮಾಡೋದು ಬೇಡ, ನಮ್ಮ ಗುರುಗಳಿಗೆ ಏನಾದರೂ ನಾನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಆ ಕುಬೇರನ ಬೊಕ್ಕಸದಲ್ಲಿರುವಂತಹ ಬಹಳ ಬೆಲೆ ಬಾಳುವಂತಹ ಒಂದು ಕಿರೀಟವನ್ನು ತಂದಿದ್ದಾರೆ. ಅದನ್ನು ವಾದಿರಾಜರಿಗೆ ಅರ್ಪಿಸಿದ್ದಾರೆ. ಅದನ್ನು ವಾದಿರಾಜರು ತಮ್ಮ ಶಿರಸ್ಸಿನಲ್ಲಿ ಧಾರಣೆ ಮಾಡಿದ್ದಾರೆ. ಅಂತಹ ದಿವ್ಯ ಮೌಳಿಯಿಂದು ಪಾರ್ಷದಂ, ಅತ್ಯಂತ ಶ್ರೇಷ್ಠರಾದಂಥವರು ವಾದಿರಾಜರು. ದಿವ್ಯ ಮೌಳಿ, ಮೌಳಿ ಅಂತನ್ನೋದಕ್ಕೆ ಶಿರಸ್ಸು ಅಂತನೋ ಅರ್ಥ ಇದೆ. ಶಿರಸ್ಸಿನ ಸ್ಥಾನ ಅದು ಎತ್ತರದ ಸ್ಥಾನ, ಅದನ್ನು ಉತ್ತಮಾಂಗ ಅಂತ ಕರೀತೇವೆ. ದಿವ್ಯ ಮೌಳಿ ಅಂತಂತಂದರೆ ಅತ್ಯಂತ ಶ್ರೇಷ್ಠರಾದ, ಎಲ್ಲರಿಗಿಂತ ಎತ್ತರದಲ್ಲಿರುವಂತಹ ವಾದಿರಾಜರು ಅಂತ ಅರ್ಥ. ಅವರು ಇಂದು ಅಂದರೆ ಚಂದ್ರನಂತೆ ಇದ್ದಾರೆ, ಅವರಿಗೆ ಪಾರ್ಷದಂ, ಸೇವಕರಾಗಿ ಇದ್ದಾರೆ, ದ್ವಾರಪಾಲಕರಾಗಿ ಇದ್ದಾರೆ ಅಂತನ್ನೋದು ಅದರ ಅಭಿಪ್ರಾಯ.
ಕುಬೇರಕೋಶಾದಾನೀತಂ ಅಂತ ಇದೆ. ಕುಬೇರಕೋಶಾದಾನೀತ ದಿವ್ಯಮೌಳಿಂದು ಅಂತಿದ್ದಿದ್ದರೆ ಆವಾಗ ಅಲ್ಲಿಂದ ತರಲ್ಪಟ್ಟಿರುವಂತಹ ದಿವ್ಯಮೌಳಿ ಅಂದರೆ ಕಿರೀಟ ಅಂತ ಅರ್ಥ. ಅಲ್ಲಿದ ಕುಬೇರನ ಬೊಕ್ಕಸದಿಂದ ಶ್ರೇಷ್ಠವಾದ ಕಿರೀಟವನ್ನು ತಂದಿದ್ದಾರೆ ಅಂತನ್ನುವ ಅರ್ಥ. ಕುಬೇರಕೋಶಾದಾನೀತ ದಿವ್ಯಮೌಳಿಂದು ಅಂತಿದ್ದರೆ ಆ ರೀತಿಯಾದಂತಹ ಅಭಿಪ್ರಾಯವು ಕೂಡ ಬರುತ್ತೆ. ಅಂತಹ ವಾದಿರಾಜರ ಪಾರ್ಷದರಾಗಿರುವಂತಹ ಭೂತರಾಜರನ್ನು ವಂದಿಸ್ತಾ ಇದ್ದೇವೆ. ಮಸ್ತಕಾರ್ಪಿತ ತನ್ಮೌಲಿಂ ವಾದಿರಾಜಸ್ಯ ಸನ್ಮುನೇಹ ವಾದಿರಾಜ ಗುರೋರ್ದೂತಂ ಭೂತರಾಜನ್ನತೋಸ್ಮ್ಯಹಂ. ಇಲ್ಲಿ ಆ ಮಾತಿದೆ, ಕುಬೇರಕೋಶಾದಾನೀತಂ ಅಂತ ಹಿಂದೆ ಹೇಳಿ ಮಸ್ತಕಾರ್ಪಿತ ತನ್ಮೌಲಿಂ, ಕುಬೇರನ ಬೊಕ್ಕಸದಿಂದ ತಂದಿರುವಂತಹ ಆ ಕಿರೀಟವನ್ನು, ಮೌಲಿ ಅಂತನ್ನೋದಕ್ಕೆ ತಲೆ, ತಲೆಯಲ್ಲಿ ಧರಿಸಿರುವ ಆಭರಣ ಕಿರೀಟ ಅಂತನ್ನುವ ಎರಡು ಅರ್ಥಗಳು ಕೂಡ ಇವೆ. ಶ್ರೇಷ್ಠ ಅಂತನ್ನುವ ಅರ್ಥವೂ ಕೂಡ ಇದೆ. ಹೀಗಾಗಿ ಮಸ್ತಕಾರ್ಪಿತ ತನ್ಮೌಲಿಂ ಅಂತಂದರೆ ವಾದಿರಾಜರ ಶಿರಸ್ಸಿನಲ್ಲಿ ವಾದಿರಾಜಸ್ಯ ಸನ್ಮುನೇಹೆ, ವಾದಿರಾಜರೆಂಬುವಂತಹ ಸನ್ಮುನಿ ನಿರ್ದುಷ್ಟರಾಗಿರುವಂತಹ ಆ ಶ್ರೇಷ್ಠರಾಗಿರುವ ವಾದಿರಾಜರ ಶಿರಸ್ಸಿನಲ್ಲಿ ಅಂತಹ ಕುಬೇರನ ಬೊಕ್ಕಸದಿಂದ ತಂದಿರುವಂತಹ ಕಿರೀಟವನ್ನು ಅರ್ಪಿಸಿದ್ದಾರೆ. ಅಂತಹ ಭೂತರಾಜರನ್ನು ವಂದಿಸ್ತಾ ಇದ್ದೇನೆ. ವಾದಿರಾಜರ ಸೇವೆಯನ್ನು ಸಲ್ಲಿಸಿದವರು ಭೂತರಾಜರು. ಅಂತಹ ಭೂತರಾಜರ ಅಡಿದಾವರೆಗಳಲ್ಲಿ ನಮ್ಮ ನಮನಗಳು ಅಂತ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಮಾನೇನ ಗುರುಣ ದತ್ತೇ ನೂಪುರೇ ದಧತಂ ಮುದಾ ವಾದಿರಾಜ ಗುರೋರ್ದೂತಂ ಭೂತರಾಜನ್ನತೋಸ್ಮ್ಯಹಂ. ಭೂತರಾಜರು ತಮ್ಮ ಕಾಲುಗಳಲ್ಲಿ ಆಭರಣವನ್ನು ಧರಿಸಿದ್ದಾರೆ. ಆ ಕಾಲಿನಲ್ಲಿ ಆಭರಣ, ಅದು ಕಾಲ್ಗಡಗ ಅಂತ ಹೇಳ್ತಾರೆ. ಆ ಕಾಲ್ಗಡಗಗಳನ್ನು ಧಾರಣೆ ಮಾಡಿಕೊಂಡಿದ್ದಾರೆ ಭೂತರಾಜರು ತಮ್ಮ ಪಾದಗಳಲ್ಲಿ. ಅದು ಎಂಥದ್ದು ಅಂತಂದರೆ ವಾದಿರಾಜರೇ ಅನುಗ್ರಹ ಮಾಡಿ ನೀಡಿದಂತಹ ಕಾಲ್ಗಡಗ, ಅದನ್ನು ಧಾರಣೆ ಮಾಡಿಕೊಂಡಿದ್ದಾರೆ. ಗುರುಣ ಮಾನೇನ ದತ್ತೇ, ಗುರುಗಳಾದ ವಾದಿರಾಜರೇ ಪ್ರೀತಿಯಿಂದ ಗೌರವದಿಂದ ಜಗತ್ತಿನಲ್ಲಿ ಇವರು ಮಾನ್ಯರು ಅಂತನ್ನೋದನ್ನು ತೋರಿಸೋದಕ್ಕೋಸ್ಕರ ನೀಡಿರುವಂತಹ ಆ ಕಾಲ್ಗಡಗಗಳು, ಅದನ್ನು ತಮ್ಮ ಪಾದಗಳಲ್ಲಿ ಧಾರಣೆ ಮಾಡಿಕೊಂಡಿದ್ದಾರೆ. ಅಂತಹ ಭೂತರಾಜರನ್ನು ವಂದಿಸ್ತಾ ಇದ್ದೇವೆ. ತಸ್ಮಾತ್ ಗುರೋ ಪ್ರಸಾದಸ್ಯ ಪೂರ್ಣ ಪಾತ್ರಂ ತಪೋ ನಿಧಿಂ ವಾದಿರಾಜ ಗುರೋರ್ದೂತಂ ಭೂತರಾಜನ್ನತೋಸ್ಮ್ಯಹಂ. ಇದರಿಂದಲೇ ವಾದಿರಾಜರ ಅತ್ಯಂತ ಪ್ರೀತಿಪಾತ್ರರಾಗಿದ್ದಾರೆ ಭೂತರಾಜರು ಅನ್ನೋದು ನಮಗೆ ಸ್ಪಷ್ಟ ಆಗತ್ತೆ. ಹೇಗೆ ರಾಮಚಂದ್ರದೇವರು ಹಾಗೂ ಸೀತಾದೇವಿಯರು ಸೇರಿ ಒಂದು ಮುತ್ತಿನ ಹಾರವನ್ನು ಹನುಮಂತದೇವರ ಕೊರಳಿಗೆ ಹಾಕಿ ಅವರ ವಿಶೇಷ ಪ್ರೀತಿಪಾತ್ರರು ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ, ಹಾಗೆ ಭೂತರಾಜರಿಗೆ ಕಾಲ್ಗಡಗಗಳನ್ನು ವಾದಿರಾಜರು ನೀಡಿ ತಮ್ಮ ವಿಶೇಷವಾದ ಪ್ರೀತಿಗೆ ಪಾತ್ರರಾದಂಥವರು ಭೂತರಾಜರು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಅವರ ಪೂರ್ಣಾನುಗ್ರಹಕ್ಕೆ ಪಾತ್ರರಾದಂಥವರು ಭೂತರಾಜರು. ತಪೋ ನಿಧಿಂ, ಭೂತರಾಜರು ಅಂತಂದರೆ ಕೇವಲ ಧನುರ್ಬಾಣಗಳ ಧಾರಣೆಯನ್ನು ಮಾಡಿಕೊಂಡು ಭೂತಪ್ರೇತಾದಿಗಳ ಬಾಧೆಯನ್ನು ಪರಿಹರಿಸುವ ಶಕ್ತಿ ಮಾತ್ರ ಅಲ್ಲ, ತಪೋ ನಿಧಿಂ, ಅವರು ಸ್ವತಃ ತಪಸ್ವಿಗಳು, ಸಾಕಷ್ಟು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಅಂತಹ ಉಗ್ರತಪ ಅಂತನ್ನುವ ಹೆಸರಿನವರು. ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯರು ರುದ್ರದೇವರ ಸ್ಥಾನಕ್ಕೆ ಬರುವಂಥವರು ಉಗ್ರತಪ ಅಂತನ್ನುವರು. ಅವರು ವಿಶೇಷವಾಗಿ ಅಧ್ಯಯನವನ್ನು ಮಾಡಿದ್ದನ್ನು ತೃತೀಯಾಧ್ಯಾಯದಲ್ಲಿ ಉಲ್ಲೇಖವನ್ನು ಮಾಡುತ್ತಾರೆ. ಅಂತಹ ತಪೋ ನಿಧಿಂ, ಅವರ ಅಧ್ಯಯನ, ಅವರ ತಪಸ್ಸು, ಅದೆಲ್ಲವೂ ಕೂಡ ಬಹಳ ವಿಚಿತ್ರವಾದದ್ದು, ಶ್ರೇಷ್ಠವಾದದ್ದು, ಊಹಾತೀತವಾದಂಥದ್ದು. ಅಂತಹ ತಪೋಮೂರ್ತಿಗಳಾದ ಭೂತರಾಜರಿಗೆ ನಮ್ಮ ವಂದನೆಗಳು. ರಕ್ಷಕಂ ಮಹಿಮಾಸಕ್ತಂ ಸದಾ ಸರ್ವತ್ರ ಸರ್ವದಾ ವಾದಿರಾಜ ಗುರೋರ್ದೂತಂ ಭೂತರಾಜನ್ನತೋಸ್ಮ್ಯಹಂ. ಯಾವಾಗಲೂ ಭಕ್ತರ ರಕ್ಷಣೆಯನ್ನು ಮಾಡುವಂಥವರು, ಮನೆಯ ರಕ್ಷಣೆಗೋಸ್ಕರ, ಎಲ್ಲ ಪರಿವಾರದ ರಕ್ಷಣೆಗೋಸ್ಕರ ಭೂತರಾಜರ
ಒಂದು ಚಿತ್ರವನ್ನು ಎಲ್ಲರೂ ಕೂಡ ಹಾಕ್ಕೊಳ್ಳುವಂಥದ್ದಿದೆ. ಗೊತ್ತಿಲ್ಲದೇ ಇದ್ದವರು ಎಷ್ಟೋ ಜನ ಅದನ್ನು ಹಾಕ್ಕೊಂಡಿರ್ತಾರೆ. ಯಾಕೆ ಅಂತಂದರೆ ಇವರಿಂದ ರಕ್ಷಣೆ ಸಿಗತ್ತೆ ಅಂತ. ಭೂತರಾಜರ ಸ್ಮರಣೆ ಮಾಡಿದರೆ ಸಾಕು, ಅವರ ಫೋಟೋ ಹಾಕ್ಕೊಂಡ್ರೂ ಸಾಕು, ರಕ್ಷಣೆ ಸಿಗತ್ತೆ. ಅಂತಹ ರಕ್ಷಕಂ, ಸದಾ ರಕ್ಷಕಂ, ಯಾವಾಗಲೂ ರಕ್ಷಣೆಯನ್ನು ಮಾಡುವಂಥವ್ರು. ಸರ್ವದಾ ಎಲ್ಲವನ್ನ ಕೊಡತಾ ಯಾವಾಗಲೂ ಎಲ್ಲ ಕಡೆ ಇದ್ದು ರಕ್ಷಣೆಯನ್ನು ಮಾಡುವಂಥವರು ಅಂತಹ ಮಹಿಮಾಸಕ್ತಂ, ಗುರುರಾಜರ ಮಹಿಮೆಯನ್ನು ಚಿಂತನೆ ಮಾಡೋದರಲ್ಲೇ ಆಸಕ್ತರಾಗಿರುವಂತಹ, ಭಗವಂತನ ಮಹಿಮೆಯನ್ನು ಚಿಂತನೆ ಮಾಡೋದರಲ್ಲೇ ಆಸಕ್ತರಾಗಿರುವಂತಹ ಭೂತರಾಜರನ್ನು ನಾನು ವಂದಿಸ್ತಾ ಇದ್ದೇನೆ. ವಾದಿರಾಜ ಗುರೋರ್ದೂತ ಭೂತರಾಜ ಸ್ತುತಿಂ ಸದಾ. ವಾದಿರಾಜ ಗುರೋರ್ದೂತಂ ಭೂತರಾಜನ್ನತೋಸ್ಮ್ಯಹಂ. ಶ್ರೀವಾದಿರಾಜ ಹೃತ್ಪದ್ಮ ಸಂಸ್ಥಿತಂ ತುರಗಾನನಂ. ಭಜಾಮಿ ಸತತಂ ಸರ್ವವಿನುತಂ ಚಿತ್ತಶುದ್ಧಯೇ. ಹೀಗೆ ವಾದಿರಾಜ ಗುರುಗಳ ದೂತರಾಗಿ ಇರುವಂತಹ ಭೂತರಾಜರ ಸ್ತೋತ್ರ ಏನಿದೆ ಅದನ್ನು ಅರ್ಪಿಸ್ತಾ ಇದ್ದೇನೆ. ಅರ್ಪಿಸ್ತಾ ಭೂತರಾಜರನ್ನು ವಂದಿಸ್ತಾ ಇದ್ದೇನೆ. ವಾದಿರಾಜರ ಹೃದಯದಲ್ಲಿ ನೆಲೆಸಿರುವಂತಹ ಹಯಗ್ರೀವ ದೇವರು ತುರಗಾನನಂ, ಅವರನ್ನು ವಂದಿಸ್ತಾ ಇದ್ದೇನೆ. ಭೂತರಾಜರಿಗೆ ನಮಸ್ಕಾರ. ಭೂತರಾಜರು, ಕೆಲವರು ಭೂತರಾಜರನ್ನು ಮಾತ್ರ ಪೂಜಿಸ್ತಾರೆ. ಭೂತರಾಜರು ವಾದಿರಾಜರ ಸೇವೆಯನ್ನು ಮಾಡಿ ಅಷ್ಟು ಶ್ರೇಷ್ಠರಾಗಿದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ಭೂತರಾಜರ ನಮಸ್ಕಾರ ವಾದಿರಾಜರ ಅನುಗ್ರಹಕ್ಕೆ, ವಾದಿರಾಜರಿಂದ ಆರಾಧಿತರಾದ ದೇವರ ಅನುಗ್ರಹಕ್ಕೆ ಅನ್ನುವ ಚಿಂತನೆಯನ್ನು ನಾವು ಮಾಡಬೇಕು. ಹೀಗಾಗಿ ಸ್ತೋತ್ರವನ್ನು ಮಾಡ್ತಾ ವಾದಿರಾಜರ ಹೃದಯದಲ್ಲಿ ನೆಲೆಸಿರುವಂತಹ ಆ ಹಯಗ್ರೀವ ದೇವರನ್ನು ವಂದಿಸ್ತಾ ಅವರನ್ನು ಪೂಜಿಸ್ತಾ ನಾನು ಈ ಭೂತರಾಜ ಸ್ತೋತ್ರವನ್ನು ಅರ್ಪಿಸ್ತಾ ಇದ್ದೇನೆ ಅಂತ ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಸರ್ವವಿನುತಂ ಚಿತ್ತಶುದ್ಧಯೇ, ಎಲ್ಲರಿಂದ ಪೂಜಿತರಾದಂತಹ ಭೂತರಾಜರು, ಅವರಿಂದ ಆರಾಧಿತರಾದ ವಾದಿರಾಜರು, ಅವರಿಂದ ಆರಾಧಿತರಾಗಿರುವಂತಹ ಹಯಗ್ರೀವ ದೇವರನ್ನು ವಂದಿಸ್ತಾ ಇದ್ದೇನೆ. ಯಾಕೆ ಈ ವಂದನೆ, ಈ ಸ್ತೋತ್ರ ಅಂದರೆ ಚಿತ್ತಶುದ್ಧಯೇ, ನಮ್ಮ ಮನಸ್ಸು ಅಂತಃಕರಣ ನಿರ್ಮಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಭೂತರಾಜ ಸ್ತೋತ್ರದ ಸಮರ್ಪಣೆಯನ್ನು ನಾನು ಮಾಡ್ತಾ ಇದ್ದೇನೆ. ಇದರಿಂದ ನಮ್ಮ ಅಂತಃಕರಣ ನಿರ್ಮಲ ಆಗ್ತದೆ, ಎಲ್ಲ ದೋಷಗಳು ಕೂಡ ದೂರಾಗಿ ಮನಸ್ಸು ಅತ್ಯಂತ ಪ್ರಶಾಂತವಾಗಿ ದೇವರ ಚಿಂತನೆಗೆ ಅನುಕೂಲವಾಗ್ತದೆ ಅನ್ನೋ ದೃಷ್ಟಿಯಿಂದ ಈ ಸ್ತೋತ್ರದ ರಚನೆಯಾಗಿದೆ. ಇದನ್ನು ಅರ್ಪಿಸ್ತಾ ಇದ್ದಾರೆ. ಇದರ ಚಿಂತನೆ, ಇದನ್ನೆಲ್ಲವನ್ನೂ ಕೂಡ ನಾವು ಮಾಡಿ ನಾವು ಶ್ರದ್ಧಾಭಕ್ತಿಯಿಂದ ಭೂತರಾಜರ ಪ್ರಾರ್ಥನೆಯನ್ನು ಮಾಡಬೇಕು, ಸ್ತೋತ್ರವನ್ನು ಮಾಡಬೇಕು. ಅದರಿಂದ ನಮ್ಮ ಎಲ್ಲ ಅನಿಷ್ಟಗಳು ಕೂಡ ದೂರ ಆಗ್ತವೆ, ನಮ್ಮ ಅಂತಃಕರಣ ನಿರ್ಮಲ ಆಗ್ತದೆ, ನಮ್ಮ ಬಾಧೆಗಳೆಲ್ಲವೂ ಕೂಡ ಪರಿಹಾರ ಆಗ್ತವೆ ಅಂತ ಹೇಳ್ತಾ ಈ ಭೂತರಾಜರ ಚಿಂತನೆಯಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೂ ಕೂಡ ಭೂತರಾಜರ, ವಾದಿರಾಜರ ಪೂರ್ಣಾನುಗ್ರಹದ ಅಪೇಕ್ಷೆಯನ್ನು ಪಡ್ತಾ ಭೂತರಾಜ ಸ್ತೋತ್ರದ ಸೇವೆಯನ್ನು ಸಲ್ಲಿಸಿದ ಶ್ರೀಮತಿ ಸುಧಾಯನ್ಮೂರ್ತಿಯವರು ಹಾಗೂ ಬಿ ಕೀರ್ತಿ ವಾಸನ್ನವರು ಹಾಗೂ ಹೇಮಲತಾ ಅವರು, ಅವರೆಲ್ಲರಿಗೂ ಕೂಡ ವಿಶೇಷವಾಗಿ ಭೂತರಾಜರ, ವಾದಿರಾಜರ ಪೂರ್ಣಾನುಗ್ರಹದ ಅಪೇಕ್ಷೆಯನ್ನು ಪಡ್ತಾ ಅವರ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಜ್ಞಾನಗಮ್ಯದ ಬಂಧುವರ್ಗಕ್ಕೆ ನನ್ನ ಅಭಿನಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಗುರು ಮಧ್ವೇಶ ಅರ್ಪಣಮಸ್ತು.